ಭಾಗದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಈ ಕೋಳಿ ಮೊಟ್ಟೆ ಮತ್ತು ಅಡಿಗೆ ಎಣ್ಣೆ ದ್ರಾವಣವನ್ನು ನಾವು ಹತ್ತಿ ಮತ್ತು ಮೆಣಸಿನ ಗಿಡದಲ್ಲಿ ಸ್ಪೆಷಲ್ ಆಗಿ ಅಪ್ಲೈ ಮಾಡಿ ಅದರ ರಿಸಲ್ಟ್ ಅನ್ನು ಪಡೆಕೊಂಡಿದ್ದೀವಿ. ನೀವು ಕೂಡ ಉಳಿದ ಅಂದ್ರೆ ರಸ ಇರೋ ಕೀಟಗಳ ಪ್ರಭಾವ ಇರುವಂತ ಬೆಳೆಗಳಲ್ಲಿ ಇದನ್ನ ಆರಾಮಾಗಿ ಸಿಂಪಡಣೆ ಮಾಡಬಹುದು ಮತ್ತು ಇದನ್ನ ಸಿಂಪಡಣೆ ಮಾಡಿ ರಿಸಲ್ಟ್ ಯಾವ ರೀತಿ ಇದೆ ಅಂತ ನಮಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ರೈತ ಬಾಂಧವರಿಗೆ ನಮಸ್ಕಾರ. ನಾನು ನಿಮ್ಮ ರಂಗು ಕಸ್ತೂರಿ. ರಂಗು ಸುಲೇಜ್ ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಮೆಣಸಿನ ಗಿಡದ ಹೊಲಕ್ಕೆ ಬಂದಿದ್ದೀವಿ. ಒಂದು 6 ಸಾಲ ಮೆಣಸಿನ ಗಿಡ ಇದೆ, ಜಾಸ್ತಿ ಇಲ್ಲ. ಇದಕ್ಕೆ ನಾವು ಮೊದಲಿಂದಲೂ ಕೋಳಿ ಮೊಟ್ಟೆ ಮತ್ತು ಅಡಿಗೆ ಎಣ್ಣೆನ ಅಪ್ಲೈ ಮಾಡಿದ್ದೀವಿ. ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಈಗ ಸ್ವಲ್ಪ ಇದರಲ್ಲಿ ಮುಟ್ರು ಕಾಣ್ತಾ ಇದೆ. ಈ ಥ್ರಿಪ್ಸ್ ಅಟ್ಯಾಕ್ ಆಗಿರೋದ್ರಿಂದ ಲೈಟಾಗಿ ಮೇಲ್ ಮುಟ್ರು ಬಂದಿದೆ. ಈ ಕೋಳಿ ಮೊಟ್ಟೆ ಮತ್ತು ಅಡಿಗೆ ಎಣ್ಣೆ ಸ್ಪ್ರೇ ಮಾಡೋದ್ರಿಂದ ಈ ರೀತಿಯಾದ ಮುಟ್ರು, ಮೇಲ್ ಮುಟ್ರು ಆಗಲಿ ಕೆಳ ಮುಟ್ರು ಆಗಲಿ, ಥ್ರಿಪ್ಸು, ಮೈಟ್ಸು ಮತ್ತು ರಸ ಇರೋ ಕೀಟಗಳು, ಬಿಳಿ ದೋಮೆ ಮತ್ತು ಹಸಿರು ದೋಮೆ ಇವುಗಳ ಕಾಟ ತಪ್ಪುತ್ತೆ. ನಾವು ಈಗ ಕೋಳಿ ಮೊಟ್ಟೆ ಮತ್ತು ಅಡಿಗೆ ಎಣ್ಣೆ ದ್ರಾವಣ ರೆಡಿ ಮಾಡಿ ಯಾವ ರೀತಿ ಸಿಂಪಡಣೆ ಮಾಡಬೇಕು ಮತ್ತು ಅದರಿಂದ ಏನು ಲಾಭಗಳಾಗ್ತವೆ ಎಲ್ಲ ಕಂಪ್ಲೀಟ್ ಡಿಟೇಲ್ನ ಹೇಳೋಕ್ಕೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀವಿ. ಬನ್ನಿ, ಅದನ್ನು ಪ್ರಿಪೇರ್ ಮಾಡೋದನ್ನು ತೋರಿಸ್ತೀನಿ. ಇದು ಅನುಪಾತ ಯಾವ ರೀತಿ ಅಂದರೆ 1 ಎಕರೆಗೆ 1 ಕೆಜಿ ಒಳ್ಳೆಣ್ಣೆ, 6 ಕೋಳಿ ಮೊಟ್ಟೆ. ನಮ್ಮ ಮೆಣಸಿನ ಗಿಡ ಸ್ವಲ್ಪ ಇದೆ, ಅದಕ್ಕಾಗಿ ನಾನು 1/2 ಕೆಜಿ ಒಳ್ಳೆಣ್ಣೆ ಮತ್ತು 3 ಕೋಳಿ ಮೊಟ್ಟೆನ ತೊಗೊಂಡಿದ್ದೀನಿ. ಇದರಲ್ಲಿ ಸುಮಾರು 1/2 ಎಕರೆವರೆಗೂ ನಾವು ಸ್ಪ್ರೇ ಮಾಡ್ಬೋದು. ಇದು ಎಲ್ಲ ಬೆಳೆಯಲ್ಲೂ ಸ್ಪ್ರೇ ಮಾಡ್ಬೋದು. ಇದನ್ನು ನಾವು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತೋರಿಸ್ತೀನಿ. ಮೊದಲು ಈ ಒಂದು ಬಾಟ್ಲಿಲಿ ನಾವು ಒಳ್ಳೆಣ್ಣೆನ ಹಾಕ್ಕೋತೀವಿ. ನಾವು ಶೇಂಗಾ ಎಣ್ಣೆನ ತೊಗೊಂಡಿದ್ದೀವಿ. ನೀವು ಯಾವುದೇ ಎಣ್ಣೆನ ತೊಗೋಬೋದು, ರಿಫೈಂಡ್ ಆಲ್ ಆಗಲಿ, ಗಾಣದ ಎಣ್ಣೆ ಆದರೆ ಇನ್ನೂ ಒಳ್ಳೆಯದು. ಅದು ಸಿಗದಿರೋ ಪರಿಸ್ಥಿತಿಯಲ್ಲಿ ನಾವು ರಿಫೈಂಡ್ ಆಯಿಲ್ನ ಬಳಸ್ತಾ ಇದ್ದೀವಿ. ಇದರಲ್ಲಿ ಶೇಂಗಾ ಎಣ್ಣೆ, ಕುಸುಬೆ ಎಣ್ಣೆ, ತಾಳೆ ಎಣ್ಣೆ, ಹೊಂಗೆ ಎಣ್ಣೆ, ಈ ರೀತಿ ಯಾವುದೇ ಎಣ್ಣೆ ಆದರೂ ತೊಗೋಬೋದು. ಹಾಗೆ ನಾವು 2-3 ಥರದ ಎಣ್ಣೆ ಮಿಕ್ಸ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಯಾಕಂದರೆ ಆ ಎಣ್ಣೆಗಳಲ್ಲಿ ಹಲವಾರು ಎಣ್ಣೆಗಳಲ್ಲಿ ಹಲವಾರು ಪೋಷಕಾಂಶಗಳು ಸಿಗ್ತವೆ ನಮಗೆ, ಅದು ಕೂಡ ಲಾಭ. ಮತ್ತು ಇದರಲ್ಲಿ ಮೊಟ್ಟೆ ಹಾಕೋದ್ರಿಂದ ಮೊಟ್ಟೆಯಲ್ಲಿರೋ ಕ್ಯಾಲ್ಸಿಯಂ ಅಂಶ ಕೂಡ ಸಿಗುತ್ತೆ. ಇದರಲ್ಲಿ ಮೊಟ್ಟೆ ಹಾಕೋ ಮೇನ್ ಉದ್ದೇಶ ಅಂದರೆ ಈ ಒಳ್ಳೆಣ್ಣೆ ಇದೆ ಅಲ್ಲ, ಈ ಎಣ್ಣೆ ನಾವು ನೀರಲ್ಲಿ ಹಾಕಿದಾಗ ನೀರಲ್ಲಿ ಅದು ಡೈಲ್ಯೂಟ್ ಆಗೋದಿಲ್ಲ, ಅದು ಮೇಲೆ ತೇಲುತ್ತೆ. ಅದು ನೀರಲ್ಲಿ ಡೈಲ್ಯೂಟ್ ಆಗಬೇಕಾದ್ರೆ ಒಂದು ಕೆಮಿಕಲ್ ಫಾರ್ಮುಲಾ ಬರುತ್ತೆ, MLC ಪ್ಲೇಯರ್ ಅಂತ. ಅದು 400 ರೂಪಾಯಿಗೆ 1 ಲೀಟ್ರ್ ಇದೆ. ಅದು ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋರಿಗೆ ಅದು ಕೆಮಿಕಲ್ ಹಾಕೋದು ಇಷ್ಟ ಇರಲ್ಲ. ಅದಕ್ಕಾಗಿ ನಾವು ಈ ಕೋಳಿ ಮೊಟ್ಟೆನ ಯೂಸ್ ಮಾಡ್ತಾ ಇದ್ದೀವಿ. ಇದು ಸೇಮ್ ಅದೇ ಕೆಮಿಕಲ್ ಥರನೇ ಕೆಲಸ ಮಾಡ್ತದೆ, ಆದರೆ ಇದು ಆರ್ಗ್ಯಾನಿಕ್ಕು. ಕೆಲವೊಬ್ಬರು ನಾವು ಕೋಳಿ ಮೊಟ್ಟೆ ಅಸಹ್ಯ ಬರುತ್ತೆ ಬಳಸೋಕ್ಕಾಗಲ್ಲ ಅನ್ನೋರು, ಶೀಗೆಕಾಯಿ ಬರುತ್ತಲ್ಲ, ಒಂದು 200 ಗ್ರಾಮ್ ಶೀಗೆಕಾಯಿನ ಬಿಸಿ ನೀರಲ್ಲಿ ನೆನೆಸಿ ಅದನ್ನು ಕಿವುಚಿ ಅದರ ರಸನೂ ಕಲಿಸ್ಬೋದು. ಅದು ಕೂಡ ಸೇಮ್ MLC ಪ್ಲೇಯರ್ ಥರ ಕೆಲಸ ಮಾಡ್ತದೆ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಅದನ್ನು ಯೂಸ್ ಮಾಡ್ಬೋದು. ಈಗ ಇದರ 1/2 ಲೀಟ್ರ್ ಒಳ್ಳೆಣ್ಣೆಯನ್ನು ಹಾಕ್ಕೊಂಡಿದ್ದೀವಿ. ಇದರಲ್ಲಿ ನಾವು 3 ಕೋಳಿ ಮೊಟ್ಟೆನ ಹಾಕ್ತೀವಿ. ಈ ಮೊಟ್ಟೆ ಈ ಬಾಟ್ಲಲ್ಲಿ ಇಳಿಯಲ್ಲ ಅಂತ ಇದು ಲಾಲ್ಕೆ ಥರ ಮಾಡ್ಕೊಂಡಿದ್ದೀವಿ. ಇದನ್ನ ಈಗ ಕ್ಲೀನಾಗಿ ಶೇಕ್ ಮಾಡ್ಕೋಬೇಕು. ನೋಡಿ ಮೊಟ್ಟೆ ಮತ್ತು ಒಳ್ಳೆಣ್ಣೆ ಎಷ್ಟು ಕ್ಲೀನಾಗಿ ಮಿಕ್ಸ್ ಆಗಿದೆ. ಇದು ಆರಾಮಾಗಿ ನೀರಲ್ಲಿ ಡೈಲ್ಯೂಟ್ ಆಗುತ್ತೆ. ಬರೀ ಎಣ್ಣೆ ಹಾಕಿದರೆ ನೀರಲ್ಲಿ ಕಲಿಯೋದಿಲ್ಲ. ಈ ರೀತಿ ಮೊಟ್ಟೆ ಮಿಕ್ಸ್ ಮಾಡಿದಾಗ ತುಂಬ ಸರಳವಾಗಿ ನೀರಲ್ಲಿ ಮಿಕ್ಸ್ ಆಗುತ್ತೆ. ಇದು 1 ಎಕರೆಗೆ 1 ಲೀಟ್ರ್ ಲೆಕ್ಕ. ಇದು ನಾವು 1/2 ಎಕರೆ ಲೆಕ್ಕ ತೊಗೊಂಡಿದ್ದೀವಿ. ಅಂದರೆ 1 ಎಕರೆಗೆ ನಾವು 6 ಪಂಪ್ ಮಾಡ್ತೀವಿ. ಈಗ ಇದರಲ್ಲಿ 3 ಭಾಗ ಮಾಡ್ಕೋಬೇಕು. ಅಂದರೆ 1 ಪಂಪಿಗೆ ಇದರ 1/3 ಭಾಗ ಹಾಕಬೇಕು. ಈ ರೀತಿ ಹಾಕಿ ನಾವು ಬೆಳೆಗಳಿಗೆ ಸ್ಪ್ರೇ ಮಾಡಬೇಕು.
ಈ ರೀತಿಯಾಗಿ ನಾವು ಸ್ಪ್ರೇ ಮಾಡೋದ್ರಿಂದ ರಸ ಇರುವ ಕೀಟಗಳು ಯಾವೊಂದು ಕೀಟಗಳು ನಮಗೆ ಸಮಸ್ಯೆ ಮಾಡೋದಿಲ್ಲ ಅದರಿಂದ ನಮಗೆ ಮೆಣಸಿನ ಗಿಡದಲ್ಲಿ ಮುಖ್ಯವಾಗಿ ಬರುವಂತ ಸಮಸ್ಯೆ ಅಂದ್ರೆ ಮುಟ್ರ ರೋಗ ಮೇಲ್ಮುಟ್ರ ಆಗಿರಬಹುದು ಕೆಳಮುಟ್ರ ಆಗಿರಬಹುದು ಈ ಮುಟ್ರ ರೋಗನ ಸಂಪೂರ್ಣವಾಗಿ ಇದು ಕಂಟ್ರೋಲ್ ಮಾಡುತ್ತದೆ ಅದರ ಜೊತೆಗೆ ಗಿಡ ಬೆಳವಣಿಗೆಗೂ ಸಹಾಯ ಮಾಡುತ್ತದೆ ಈ ಎಣ್ಣೆ ಅಂಶ ಈ ಎಲೆಗಳ ಮೇಲೆ ಕೋಟಿಂಗ್ ಆಗೋದ್ರಿಂದ ರಸ ಇರೋ ಕೀಟಗಳು ಇದಕ್ಕೆ ಅಟ್ಯಾಕ್ ಮಾಡೋಕೆ ಚಾನ್ಸ್ ಇರೋದಿಲ್ಲ ಹಾಗಾಗಿ ಗಿಡ ಚೆನ್ನಾಗಿ ಬರ್ತದೆ ಇನ್ನೊಂದು ವಿಷಯ ಏನಂದ್ರೆ ಇದನ್ನ ಸ್ಪ್ರೇ ಮಾಡೋದ್ರಿಂದ ಈ ಎಣ್ಣೆಯಲ್ಲಿ ಇರುವಂತ ಪೋಷಕಾಂಶಗಳು ಈ ಗಿಡಕ್ಕೆ ದೊರೆತು ಗಿಡದ ಬೆಳವಣಿಗೆಯು ಸಹ ಚೆನ್ನಾಗಿ ಬರ್ತದೆ ರೈತರು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋದು ಏನಂದ್ರೆ ನಾವು ಗಿಡ ಬೆಳವಣಿಗೆ ಆಗಲ್ಲ ಅಂತ ಹೇಳಿ ಸುಮಾರು 1000 ರೂಪಾಯಿ ಕೊಟ್ಟು ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಗಳನ್ನು ಬೆಳೆವರ್ಧಕಗಳನ್ನು ತಂದು ಬಳಸ್ತೀವಿ ನಮ್ಮ ಗಿಡ ಆರೋಗ್ಯವಾಗಿ ಇರಬೇಕಾದ್ರೆ ನಾವು ಯಾವುದೇ ಪೋಷಕಾಂಶ ಕೊಟ್ಟರೂ ಅದು ತಗೊಳ್ಳುತ್ತದೆ ನಾವು ರೋಗ ಬಂದಾಗ 1000 ರೂಪಾಯಿ ಕೊಟ್ಟು ನಾವು ಗಿಡ ಬೆಳವಣಿಗೆಗೆ ಬೆಳೆವರ್ಧಕಗಳನ್ನು ಸಿಂಪಡಣೆ ಮಾಡಿದರೆ ಅದರ ರಿಸಲ್ಟ್ ಕೂಡ ಬರೋದಿಲ್ಲ ನಮಗೆ ಹಾಗಾಗಿ ನಾವು ನಮ್ಮ ಬೆಳೆಗೆ ಯಾವ ರೋಗ ಬಂದಿದೆ ಅದರ ಮುಖ್ಯವಾದ ರೋಗದ ಔಷಧಿಯನ್ನು ಕರೆಕ್ಟ್ ಟೈಮ್ಗೆ ಕರೆಕ್ಟಾಗಿ ಸಿಂಪಡಣೆ ಮಾಡಿದಾಗ ನಾವು ಯಾವುದೇ ಪ್ಲಾಂಟ್ ಗ್ರೋತ್ ಕೊಡೋದು ಬೇಕಾಗಿಲ್ಲ ಅದು ಆಟೋಮ್ಯಾಟಿಕ್ ಆಗಿ 3 ರಿಂದ 6 ಇಂಚ್ ವರೆಗೂ ಗಿಡ ಚಿಗಿತದೆ ಯಾಕಂದ್ರೆ ಅದಕ್ಕೆ ಹಿಡಿದಿರೋ ರೋಗ ಬಿಟ್ಟಾಗ ಅದು ಆರಾಮಾಗಿ ಬೆಳವಣಿಗೆ ಆಗ್ತದೆ ಇದಕ್ಕಂತ ಪ್ರತ್ಯೇಕ ಬೆಳವಣಿಗೆ ಆಗೋಕೆ ಯಾವುದೇ ಔಷಧಿ ಬೇಕಾಗಿಲ್ಲ ಇದು ನನ್ನ ಸ್ವಂತ ಅನುಭವ ಇದು ನಾನು ಈ ಗಿಡಕ್ಕೆ ಕರೆಕ್ಟ್ ಟೈಮಲ್ಲಿ ರೋಗ ಬಂದಾಗ ಇದಕ್ಕೆ ಸ್ಪ್ರೇ ಮಾಡಿದ್ದೀನಿ ಆ ರೋಗ ಹೋದ್ಮೇಲೆ ಚಿಗಿತ ಹೈಟ್ ಬಂದಿದೆ ಈ ರೀತಿಯಾಗಿ ನೀವು ಕೂಡ ಸರಿಯಾದ ಸಮಯದಲ್ಲಿ ಇದಕ್ಕೆ ಇದರ ರೋಗ ಪತ್ತೆ ಹಚ್ಚಿ ಇದಕ್ಕೆ ಸರಿಯಾದ ಔಷಧಿಯನ್ನು ನೀಡಿದರೆ ನಿಮಗೆ ತುಂಬ ಚೆನ್ನಾಗಿ ಬರ್ತದೆ ಮತ್ತು ಈ ಮೊಟ್ಟೆ ಮತ್ತು ಎಣ್ಣೆಯ ದ್ರಾವಣವನ್ನು ಸಿಂಪಡಣೆ ಮಾಡೋದ್ರಿಂದ ಕಾಯಿಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ ಈ ಕಾಯಿ ಗಂಟಾಗೋದು ಕಾಯಿ ಈ ರೀತಿ ಬೆಂಡಾಗೋದು ಇಂಥ ಸಮಸ್ಯೆಗಳು ಯಾವ ಬರೋದಿಲ್ಲ ಇಲ್ಲಿ ನೋಡಿ ಈ ಥರ ಕಾಯಿ ಗಂಟಾಗಿದೆ ಇದು ಈ ರೀತಿ ಸಮಸ್ಯೆಗಳು ಯಾವ ಬರೋದಿಲ್ಲ ಅದಕ್ಕಾಗಿಯೇ ಇದನ್ನು ಈಗ ಸಿಂಪಡಣೆ ಮಾಡ್ತಾ ಇದ್ದೀವಿ ಬನ್ನಿ ಇದನ್ನು ಸಿಂಪಡಣೆ ಮಾಡೋದನ್ನು ತೋರಿಸ್ತೀವಿ ಇದು ದ್ರಾವಣ ಅರ್ಧ ಎಕರೆಗೆ ರೆಡಿಯಾಗಿದೆ ಅಂದರೆ 3 ಗನ್ನಿಗೆ ರೆಡಿಯಾಗಿದೆ ಇದರಲ್ಲಿ 3ರಲ್ಲಿ ಒಂದು ಭಾಗ ಹಾಕ್ತೀವಿ ಒಂದು ಗನ್ನಿಗೆ ಮಿಕ್ಕಿದ್ದನ್ನ ನೀರಿಂದ ಇದನ್ನ ತುಂಬಿಸ್ತೀವಿ ಇದನ್ನ ಕ್ಲೀನಾಗಿ ಬೆಳೆ ಮೇಲೆ ಎಲೆಗಳು ತೊಯ್ಯೋ ತರ ಸಿಂಪಡಣೆ ಮಾಡಬೇಕು ಆ ರೀತಿ ಮಾಡೋದ್ರಿಂದ ರಸ ಇರೋ ಕೀಟಗಳು ಯಾವು ಇರೋದಿಲ್ಲ ಸಂಪೂರ್ಣವಾಗಿ ನಾಶ ಆಗಿ ಗಿಡದ ಬೆಳವಣಿಗೆ ಆಗಲಿ ಕಾಯಿ ಅಭಿವೃದ್ಧಿ ಆಗಲಿ ಚೆನ್ನಾಗಿ ಆಗ್ತದೆ ಇದರಲ್ಲಿ ಸ್ವಲ್ಪ ಮುಟ್ರು ಜಾಸ್ತಿ ಇದೆ ಇದಕ್ಕೂ ಕೂಡ ನಾವು ಸಿಂಪಡಣೆ ಮಾಡ್ತಾ ಇದ್ದೀವಿ 3 ದಿನದಲ್ಲಿ ನಮಗೆ ಪರ್ಫೆಕ್ಟ್ ರಿಸಲ್ಟ್ ಬರ್ತದೆ ರಿಸಲ್ಟ್ ಬಗ್ಗೆ ಯಾವುದೇ ಚಿಂತೆ ಮಾಡೋದು ಬೇಕಾಗಿಲ್ಲ ಮತ್ತು ಖರ್ಚು ಕೂಡ ಕಡಿಮೆ ದಯವಿಟ್ಟು ಇಂಥದನ್ನು ನೀವು ಉಪಯೋಗಿಸ್ಕೊಂಡು ಲಾಭ ಪಡ್ಕೋಬೇಕು ಫ್ರೆಂಡ್ಸ್ ಇದರಲ್ಲಿ ನಾವು ಬೇಕಾದರೆ ಇದರಲ್ಲಿ ಬೇವಿನ ಎಣ್ಣೆಯನ್ನು ಮಿಕ್ಸ್ ಮಾಡ್ಕೋಬೋದು ಬೇವಿನ ಎಣ್ಣೆ ಮಿಕ್ಸ್ ಮಾಡ್ಕೊಂಡ್ರೆ ಚಿಕ್ಕ ಚಿಕ್ಕ ಕೀಟಗಳು ಕೂಡ ನಮಗೆ ಸಮಸ್ಯೆ ಇರೋದಿಲ್ಲ ಮತ್ತು ರಸ ಇರೋ ಕೀಟಗಳ ಜೊತೆಗೆ ಕಾಯಿ ಕೊರಕಗಳು ಕೂಡ ನಾವು ನಿವಾರಿಸ್ಕೋಬೋದು ಈ ರೀತಿಯಾಗಿ ಸಾವಯವವಾಗಿ ಕಡಿಮೆ ಖರ್ಚಿನಲ್ಲಿ ನಾವು ರಸ ಇರೋ ಕೀಟಗಳಿಗೆ ಮತ್ತು
ಕಾಯಿ ಚಿಕ್ಕ ಚಿಕ್ಕ ಕಾಯಿ ಕೊರಕಗಳನ್ನು ನಿವಾರಣೆ ಮಾಡ್ಕೋಬಹುದು. ಇದನ್ನು ಒಂದೇ ಸತಿ ಸಿಂಪರಣೆ ಮಾಡಿದರೆ ಯಾವಾಗಲೂ ಸಮಸ್ಯೆ ಬಗೆಹರಿಯೋದಿಲ್ಲ. ನಾವು ಮೊದಲಿನಿಂದಲೂ ಇದನ್ನು ಸಿಂಪರಣೆ ಮಾಡ್ಕೊತ ಬಂದರೆ ನಮಗೆ ಮುಂದೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಅದರಲ್ಲೂ ಖರ್ಚು ಕೂಡ ಕಡಿಮೆ. ಹೌದಪ್ಪ, ಪದೇ ಪದೇ ಸಿಂಪರಣೆ ಮಾಡೋದ್ರಿಂದ ಖರ್ಚು ತುಂಬ ಬರುತ್ತೆ ಅನ್ನೋ ಪ್ರಶ್ನೆನೂ ಬರೋದಿಲ್ಲ. ಈ ರೀತಿಯಾಗಿ ಕಡಿಮೆ ಖರ್ಚಿನಲ್ಲಿ ನಾವು ಹಲವಾರು ಉಪಯೋಗಗಳನ್ನು ಮಾಡ್ಕೋಬೋದು. ಇದೇ ರೀತಿ ಇನ್ನೂ ಹಲವಾರು ವಿಡಿಯೋಗಳನ್ನು ನಾನು ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ನಾನು ಮಾಡಿರೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಸುಮಾರು ರೈತರಿಗೆ ಶೇರ್ ಮಾಡಿ, ಅದರಿಂದ ಎಲ್ಲರಿಗೂ ಉಪಯೋಗ ಆಗಲಿ, ಇದರ ಲಾಭವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.